Done. I'm all good to go. What? Hi and welcome back to my YouTube channel. Ananya Amar, Princess Alpidi, Nanu Anita Amarala, Ananya Amar. But now bandirodu ಅಂಕಿ ಅಕ್ಕ ಬರ್ಡೇ ಶಾಪಿಂಗಿಗೆ. ಸೊ ಅವಳ ಥರನೇ ಸ್ವಲ್ಪ ಡ್ರೆಸ್ಅಪ್ ಆಗಿ ಬಂದಿದ್ದೀನಿ. ಇವಾಗ ಹಾಕಿರೋದು ಅವಳು ಕುರ್ತಾ, ಇಯರಿಂಗ್ಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಹಾಗಾಗಿ ಈ ಎಕ್ಸ್ಟ್ರಾ ಅಂಕಿ ಲುಕ್ಸ್ ಅಷ್ಟೇ. ಬಹಳಷ್ಟು ಶಾಪಿಂಗ್ ಮಾಡೋದಿದೆ, ಸೊ ಟೈಮ್ ವೇಸ್ಟ್ ಮಾಡಬೇಡ. ಎಸ್, ನನ್ನ ಕುಚ್ಚುಳಿ ಇದೆ, ದಟ್ಸ್ ರೈಟ್. ಏನು ಬೇಕಾಗಿತ್ತು, ನಾನು ಅಲ್ಲಿಗೆ ಬಂದಿದ್ದೀನಿ. ತಡ ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡ್ತಿರೋದ್ರಿಂದ ಅಕ್ಕಗೆ ಒಂದು ಟ್ರಾಲಿ ಬ್ಯಾಗ್ ತುಂಬಾ ನೆಸೆಸಿಟಿ ಇತ್ತು. ಸೊ ಹಾಗಾಗಿ ಈ ಕ್ಲೋತ್ಸ್ ಆ್ಯಂಡ್ ನೆಕ್ ಪಿಲ್ಲು ಎಲ್ಲ ತೊಗೊಂಡಿದ್ದೀನಿ. ಅಂಕಿ ಬರ್ಡೇ ಬರ್ತಾ ಇದೆ. ಶಾಪಿಂಗ್ ಮಾಡಿ ತುಂಬ ದಿನ ಆದ್ಮೇಲೆ ಈ ವಿಡಿಯೋ ಮಾಡ್ತಾ ಇರೋದು, ಬಿಕಾಸ್ ಅವತ್ತು ಟೈಮ್ ಇತ್ತು ಅಂತ ಹೋಗಿ ಪಟ 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 ಶಾಪಿಂಗ್ ಮಾಡಿದ್ದು. ನಾನು ಟ್ರಾಲಿ ಬ್ಯಾಗ್ ತೊಗೊಂಡಿದ್ದೀನಿ, ಆಮೇಲೆ ಶೂಸ್ ಅದು ಇದು ಅಂತ. ಅಂದರೆ ಇಟ್ಸ್ ನಾಟ್ ಲೈಕ್ ಅ ಲಕ್ಷುರಿ ಗಿಫ್ಟ್ ಅಂತೂ ಖಂಡಿತ ಅಲ್ಲ. ಅಕ್ಕ ತುಂಬ ದಿನದಿಂದ ಬೈ ಮಾಡಬೇಕು ಅಂದರೆ ಇಟ್ ವಾಸ್ ಅ ನೆಸೆಸಿಟಿ. ಅದನ್ನೇ ನಾನು ಏನು ಮಾಡಿದೆ, ತಲೆ ಉಪಯೋಗಿಸಿ ಗಿಫ್ಟ್ ಥರ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ರೆಡಿ ಮಾಡಿದ್ದೀನಿ. ಇವಾಗ ಆ ಬರ್ತ್ಡೇಗೆ ಹೆಂಗೆ ರೆಡಿ ಆಗೋದು ಅನ್ನೋದು ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೆ ನಿಮ್ಮ ಹತ್ರನೂ ಶೇರ್ ಮಾಡೋಣ ಅಂತ. ವಲ್ಲ ವೆರಿ ಸಿಂಪಲ್ ಹೇರ್ ಸ್ಟೈಲ್, ಬೇಕಾದ್ರೆ ನೀವು ಇದನ್ನು ಒಂಚೂರು ಸ್ಟ್ರೈಟ್ನರಲ್ಲೇ ಸಾಫ್ಟ್ ಕರ್ಲ್ಸ್ ಥರನೂ ಮಾಡ್ಕೋಬೋದು, ಇಟ್ ವಿಲ್ ಲುಕ್ ಗುಡ್. ಆ್ಯಂಡ್ ಇಷ್ಟು ಸಿಂಪಲ್ ಹೇರ್ ಸ್ಟೈಲ್ಗೆ ಮಿನಿಮಲ್ ಆಗಿ ಬಟ್ ಸ್ಟಿಲ್ ಎಲಿಗೆಂಟ್ ಆಗಿ ಕಾಣೋ ಥರ ಮೇಕಪ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನೀವು ಅಂಕಿ ಬಟ್ಟೆ ದಿನ ಮಾಡಿಕೊಂಡು ಮಜಾ ಮಾಡಿ. ನಾನು ಅದಕ್ಕೆ ಯೂಸ್ ಮಾಡ್ತಾ ಇರೋದು ಕೀರೋ ಬ್ಯೂಟಿ ಪ್ರಾಡಕ್ಟ್ಸ್, ಅದು ಇಷ್ಟೊಂದೆಲ್ಲ ಅಲ್ಲ, ಜಸ್ಟ್ ದೀಸ್ ತ್ರೀ. ಒಂದು ಐ ಶ್ಯಾಡೋ, ಇನ್ನೊಂದು ಲಿಪ್ಸ್ಟಿಕ್, ಇನ್ನೊಂದು ನನ್ನ ಫೇವ್ರೆಟ್ ನಿಮಗೆಲ್ಲರಿಗೂ ಗೊತ್ತಿರೋದು ಮಸ್ಕಾರ, ವಿಚ್ ಇಸ್ ಫ್ರಮ್ ಕೀರೋ. ನಾನು ಅದನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಎಲ್ರಿಗೂ ಇಷ್ಟ ಆಗಿಬಿಡಿದೆ ಅದು. ನನ್ನ ಸೆಟ್ಟಲ್ಲೂ ಕೂಡ ಎಲ್ಲರೂ ಆ ಮಸ್ಕಾರ ಇದೆಯಲ್ಲ ಅದ್ಕೊಡು ಅಂತ. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಬಾಟ್ ಆಲ್ಸೋ ಮಜಾ ಭಾರತ, ಅವ್ರ ಕಂಟೆಸ್ಟೆಂಟ್ಸ್ ಯಾರಿದ್ದಾರೆ, ಗಿಚ್ಚಿ ಗಿಲಿಗಿಲಿ ಕಂಟೆಸ್ಟೆಂಟ್ಸ್ ಯಾರಿದ್ದಾರೆ, ಅವರು ಕೂಡ ಬೈ ಮಾಡಿದ್ರು. ಸೊ ಹಾಗಾಗಿ ಐ ಆಮ್ ಲೈಕ್ ದಟ್ಸ್ ರೈಟ್. ಇವಾಗ ನಾನು ಫಸ್ಟ್ ಯೂಸ್ ಮಾಡ್ತಾ ಇರೋದು ದ ಕೀರೋ ಲಾಂಗ್ ವೇರ್ ಬ್ರೈಟ್ನಿಂಗ್ ಐ ಶ್ಯಾಡೋ ಸ್ಟಿಕ್. ಎಸ್, ಇಟ್ ಇಸ್ ಸ್ಟಿಕ್, ಅಂದರೆ ಒಂದು ಪ್ಯಾಲೆಟ್ ಅಲ್ಲ ಅಥವಾ ಪೆನ್ಸಿಲ್ ಸಮಥಿಂಗ್ ಆ ಥರ ಅಲ್ಲ, ಇಟ್ಸ್ ಜಸ್ಟ್ ಸ್ಟಿಕ್. ನಿಮಗೆ ಬ್ರಷ್ಷು ಅಥವಾ ಫಿಂಗರಲ್ಲಿ ಅಪ್ಲೈ ಮಾಡ್ಕೊಳ್ಳೋ ಟೆನ್ಷನೇ ಇಲ್ಲ, ಅಂದರೆ ಸುಮ್ಮನೆ ನಾರ್ಮಲ್ ಒಂದು ಲಿಪ್ಸ್ಟಿಕ್ ಹಾಕೊಳ್ಳೋ ಥರ ಹಿಂಗೆ ಹಾಕೊಂಡ್ಬಿಟ್ರೆ ಡನ್. ಈ ಒಂದು ಪರ್ಟಿಕ್ಯುಲರ್ ಐ ಶ್ಯಾಡೋ ಸ್ಟಿಕ್ ಏನಿದೆ, ಇಟ್ ಹ್ಯಾಸ್ ವಿಟಮಿನ್ ಸಿ ಆ್ಯಂಡ್ ಮ್ಯಾಂಗೋ ಸೀಡ್ ಆಯಿಲ್, ಆಪ್ಟಮಾಲಜಿಕಲಿ ಟೆಸ್ಟೆಡ್. ಸೊ ನಿಮಗೇನು ಅಫೆಕ್ಟ್ ಆಗೋದಿಲ್ಲ ಅದು, ನೋ ಪ್ಯಾರಬೀನ್ಸ್ ಆ್ಯಂಡ್ 100% ವೀಗನ್, 100% ವೀಗನ್ ಮೇಕಪ್ ಇದು. ಆ್ಯಂಡ್ ಐ ಜಸ್ಟ್ ಲವ್ ದಿಸ್ ಪರ್ಟಿಕ್ಯುಲರ್ ಶೇಡ್. ಇದರ ಹೆಸರು ಕೂಡ ಚೆನ್ನಾಗಿದೆ, ವಿಚ್ ಈಸ್ ಪೀಚಿ ಗೋಲ್ಡ್. ಇಟ್ಸ್ ಪೀಚ್ ಅಲ್ಲ ಗೋಲ್ಡ್, ಇಟ್ಸ್ ಲೈಕ್ ಪೀಚಿ ಗೋಲ್ಡ್. ಸೊ ಟಡಾ, ಆ್ಯಂಡ್ ವೆರಿ ಸಿಂಪಲ್ ಆ್ಯಂಡ್ ಈಸಿ ಟು ವೇರ್. ಇಟ್ ಐ ವಿಲ್ ಶೋ ಯು. ದಟ್ಸ್ ಇಟ್, ಆ್ಯಂಡ್ ಐ ಜಸ್ಟ್ ಲವ್ ದಿಸ್ ಪರ್ಟಿಕ್ಯುಲರ್ ಶೇಡ್. ಎಲ್ಲ ಶೇಡು ಚೆನ್ನಾಗಿದೆ, ನನಗೆ ಪೀಚಿಗಳು ತುಂಬಾ ಇಷ್ಟ ಆಯಿತು. ನೀವು ಅದರಲ್ಲಿ ಇರೋ ಡಿಫ್ರೆನ್ಸ್ ಶೇಡ್ನ ನೋಡಿ ಚೆಕ್ ಮಾಡಿ, ನಿಮಗೂ ಡೆಫಿನೆಟ್ಲಿ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ನೆಕ್ಸ್ಟ್ ಇಸ್ ಐ ಆಮ್ ಗೋಯಿಂಗ್ ವಿತ್ ಮೈ ಲಿಪ್ಸ್ಟಿಕ್. ಐ ಶ್ಯಾಡೋ ಸೆಟಲ್ ಆಗ್ತಾ ಇದೆ, ನನಗೇನು ಎಕ್ಸ್ಟ್ರಾ ಸಾಹಸ ಮಾಡೋದೇ ಬೇಕಿರಲಿಲ್ಲ, ಆಲ್ರೆಡಿ ದ ಡಿಸೈನ್ ಆ್ಯಂಡ್ ದ ಟಿಪ್ ವಾಸ್ ಜಸ್ಟ್ ಪರ್ಫೆಕ್ಟ್. ಆ್ಯಂಡ್ ಹೊಸದಾಗಿ ಪಿಂಕ್ ಶೇಡ್ಸ್ನ ಟ್ರೈ ಮಾಡ್ತಾ ಇದ್ದೀನಿ ಇವಾಗ ನನಗೆ. ಆ್ಯಂಡ್ ಆದರೆ ಅದಕ್ಕೆ ನಾನು ಕೀರೋಲು ಐ ವೆಂಟ್ ವಿತ್ ಅ ಪಿಂಕ್ ಶೇಡ್. ಈ ಶೇಡ್ ಹೆಸರು ಟ್ರಾಪಿಕಲ್ ಫುಷಿಯಾ. ಲೆಟ್ಸ್ ಟ್ರೈ ದ ಶೇಡ್ ಫಸ್ಟ್.
ಇದು ಕೀರೋ ನಾನ್ ಸ್ಟಾಪ್ ಏರಿ ಮ್ಯಾಟ್ ಲಿಕ್ವಿಡ್ ಲಿಪ್. ಇದರಲ್ಲಿ ಆವಕಾಡೋ ಆಯಿಲ್ ಇದೆ. ದ ಟೆಕ್ಸ್ಚರ್ ಫೀಲ್ಸ್ ರಿಯಲಿ ಗುಡ್ ಆ್ಯಂಡ್ ಇಟ್ ಈಸ್ ನಾನ್ ಪ್ಯಾರಬೀನ್ಸ್ ಆ್ಯಂಡ್ 100% ವೀಗನ್. ಲಶ್ ಕಲರ್ ಇದೆ, ಇಟ್ಸ್ ಲೈಟ್ ವೇಟ್, ಈಸಿಯಾಗಿ ಅಪ್ಲೈ ಮಾಡ್ಬೋದು, ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್, ಚೆನ್ನಾಗೂ ಕಾಣ್ತದೆ. ಆ್ಯಂಡ್ ಇಟ್ಸ್ ವೆಡ್ಡಿಂಗ್ ರೆಡಿ ಥರ. ಒಂದು ಮದುವೆಗೂ ನಾನು ಬರೀ ಇಷ್ಟು ಮೇಕಪ್ ಮಾಡ್ಕೊಂಡು ಹೋದ್ರು ಐ ಲುಕ್ ರಿಯಲಿ ಗುಡ್. ನೆಕ್ಸ್ಟ್ ಅಪ್ ಇಸ್ ಮೈ ಫೇವ್ರೆಟ್ ಫೇವ್ರೆಟ್ ಫ್ರಮ್ ಕೀರೋ ಬ್ಯೂಟಿ, ವಿಚ್ ಇಸ್ ಬೊಟಾನಿಕೋ ಸೂಪರ್ ಶೀಲ್ಡ್ ಮಸ್ಕಾರ. ಫ್ಯಾನ್ ಆಫ್ ದ್ಯಾಟ್. ಇವಾಗ ನೋಡಿ ನಾನು ಆ ಒಳ್ಳೆ ಐ ಶ್ಯಾಡೋ ಹಾಕಿರೋದಕ್ಕೂ ಇದೆಷ್ಟು ಚೆನ್ನಾಗಿ ಹೈಲೈಟ್ ಆಗುತ್ತೆ ಅಂತ. ಇಟ್ ಗಿವ್ಸ್ ಗುಡ್ ಕರ್ಲ್ಸ್ ಆ್ಯಂಡ್ ವಾಲ್ಯೂಮ್ ಲ್ಯಾಶಸ್ಗೆ. ಅದ್ರ ಜೊತೆಗೆ ಇಟ್ ಇಸ್ ಇಂಟೆನ್ಸ್ ಬ್ಲ್ಯಾಕ್ ಆ್ಯಂಡ್ ತುಂಬ ಚೆನ್ನಾಗಿ ಹೈಲೈಟ್ ಮಾಡುತ್ತೆ ಕಣ್ಣನ್ನ. ಫೇಕ್ ಲ್ಯಾಶಸ್ ಹಾಕಿರೋ ಆಗಿಲ್ವಾ? ಡನ್, ಐ ಆಮ್ ಆಲ್ ಗುಡ್ ಟು ಗೋ. ಇನ್ಯಾಕ್ ತಡ? ನೀವು ಬೇಗ ವೆಡ್ಡಿಂಗ್ ರೆಡಿ ಆಗಿ ಅಥವಾ ಬರ್ತ್ಡೇ ರೆಡಿ ಆಗಿ ಜಸ್ಟ್ ವಿತ್ ದೀಸ್ 3 ಸಿಂಪಲ್ ಮೇಕಪ್ ಪ್ರಾಡಕ್ಟ್ಸ್ ಫ್ರಮ್ ಕೀರೋ ಬ್ಯೂಟಿ. ನಾನು ಇದರ ಎಲ್ಲ ಲಿಂಕ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ ದ ಲಿಂಕ್ಸ್ ಇನ್ ದ ಡಿಸ್ಕ್ರಿಪ್ಷನ್ ಆ್ಯಂಡ್ ಆಲ್ ದ ಡೀಟೇಲ್ಸ್. ಬೇಗ ಬೇಗ ಇನ್ನೇನು ಸ್ವಲ್ಪ ದಿನದಲ್ಲಿ ಅಂಕಿ ಬರ್ದು ಬರುತ್ತೆ, ಎಲ್ಲ ಬೇಗ ಪ್ಲಾಟಿಂಗ್ ಮಾಡೋಣ. ಸಾರಿ, ಆಡಿಯೋನ ಮ್ಯೂಟ್ ಮಾಡಬೇಕಾಗಿ ಬಂತು ಬಿಕಾಸ್ ಆಫ್ ದ ಟೂ ಮಚ್ ಡಿಸ್ಟರ್ಬೆನ್ಸ್. ಮನೇಲಿ ತುಂಬಾ ಕೇವಸ್ ಇತ್ತು, ಎಲ್ಲರೂ ಮಾತಾಡ್ತಿದ್ರು ಆ್ಯಂಡ್ ಯಾರ ವಾಯ್ಸ್ ಕೂಡ ಕ್ಲಿಯರ್ ಇಲ್ಲ. ಸೊ ನಾನು ಮ್ಯೂಟ್ ಮಾಡಬೇಕಾಗಿ ಬಂತು. ಆ್ಯಂಡ್ ವಿ ಹ್ಯಾಡ್ ಅ ಗ್ರೇಟ್ ಡೇ. ಸೆಲೆಬ್ರೇಷನ್ ಸ್ವಲ್ಪ ಬೇಗನೆ ಸ್ಟಾರ್ಟ್ ಆಯಿತು 12 ಗಂಟೆಗಿಂತ ಮುಂಚೆ, ಬಟ್ ಸ್ಟಿಲ್ ಇಟ್ ವಾಸ್ ಫನ್. ಆ್ಯಂಡ್ ತುಂಬ ಜನ ಬಂದಿದ್ದರು ಸರ್ಪ್ರೈಸ್ ಮಾಡೋಕ್ಕಾಗಂಗೆ. ಆ್ಯಂಡ್ ಆಬ್ವಿಯಸ್ಲಿ ಅವಳು ಇವರೇ ಬರ್ತಾರೆ ಅನ್ನೆಲ್ಲ ಪ್ರಿಡಿಕ್ಟ್ ಮಾಡಿಬಿಟ್ಟಿದ್ಲು ಆಲ್ರೆಡಿ, ಬಟ್ ಸ್ಟಿಲ್ ಕೆಲವ್ರು ಬರೋದು ಅವಳು ಪ್ರಿಡಿಕ್ಟ್ ಮಾಡಿರ್ಲಿಲ್ಲ, ವಿಚ್ ವಾಸ್ ಕಂಪ್ಲೀಟ್ ಆಕ್ಚುಯಲ್ ಸರ್ಪ್ರೈಸ್. ಹ್ಯಾಪಿ ಬರ್ಡೇ ಅಂಕಿ. ಥ್ಯಾಂಕ್ ಯು. ಹಲೋ ಹಲೋ, ಆ್ಯಂಡ್ ಮೇ 29th ನನ್ನ ಬೆಸ್ಟ್ ಫ್ರೆಂಡ್ ಹಿರ್ಷಿ ಬರ್ತ್ಡೇ ಕೂಡ. ಹೀ ಈಸ್ ಅ ಜೆಮ್ ಆಫ್ ಅ ಫ್ರೆಂಡ್ ಆ್ಯಂಡ್ ಎಕ್ಸ್ಪ್ಲೇನ್ ಮಾಡಿದ್ರೆ ಚೆನ್ನಾಗಿರಲ್ಲ. ಹ್ಯಾಪಿ ಬರ್ಡೇ ಟು ಬೋತ್ ಆಫ್ ದೆಮ್, ಅಂಕಿ ಆ್ಯಂಡ್ ಹಿರ್ಷಿ. ಯು ಗೈಸ್ ಮೀನ್ ಲಾಟ್ ಟು ಮೀ. ಹ್ಯಾಪಿ ಬರ್ತ್ಡೇ.